ಮೈಸೂರಿಗೆ ಯೋಗವನ್ನು ಕಲಿಯಲು ಬಹಳಷ್ಟು ಜನ ಬರ್ತಾರೆ ಒಂದು ಕಾಲದಲ್ಲಿ ಯೋಗ ಅಂತಂದ್ರೆ ಅದು ಮೈಸೂರು ಅಂತ ಒಂದು ಖ್ಯಾತಿ ಆಗಿತ್ತು ಮೈಸೂರಿನ ಸಿಟಿ ಆಫ್ ಯೋಗ ಅಂತ ಕೂಡ ಕರೆಯರು ಇವತ್ತು ಏನಾಗಿದೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ 16 ಕಡೆ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸಸ್ ಕಾಲೇಜುಗಳು ಬಂದಿದೆ ಅಲ್ಲಿಂದ ಸಾವಿರಾರು ಜನ ಗ್ರಾಜುಯೇಟ್ಸ್ ಪ್ರತಿ ವರ್ಷ ಹೊರಗಡೆ ಬರ್ತಿದ್ದಾರೆ ಅವರು ದೇಶದ ಮತ್ತು ವಿದೇಶದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಲ್ಲೇ ಯೋಗವನ್ನು ಕಲಿಸ್ತಾ ಇದ್ದಾರೆ ಹಾಗಾಗಿ ಯೋಗವನ್ನು ಕಲಿಯಲಿಕ್ಕೆ ಒಂದು ನಗರಕ್ಕೆ ಹುಡುಕೊಂಡು ಬರುವಂಥ ಪ್ರಮಾಣ ಕಡಿಮೆ ಆಗಿದೆ ಆದರೆ ಯೋಗಕ್ಕೆ ಒಂದು ದೊಡ್ಡ ಯೋಗದಾನವನ್ನು ನೀಡಿರುವಂಥದ್ದು ನಮ್ಮ ಮೈಸೂರು ಆ ಹೆಗ್ಗಳಿಕೆ ಆ ಖುಷಿ ಆ ಹೆಮ್ಮೆ ನಮಗೆ ಖಂಡಿತ ಇದೆ ಆದರೆ ಇವತ್ತು ಯೋಗ ಅನ್ನೋದನ್ನು ಯೋಗ ಎಂಥೂಸಿಯಾಸ್ಟ್ಗಳಿರ್ಬೋದು ಯೋಗವನ್ನು ಕಲಿತು ಸರ್ಟಿಫಿಕೇಷನ್ ಕೋರ್ಸ್ ಮಾಡಿ ಆಯಾ ಊರುಗಳಿಗೆ ಹೋಗಿ ಕಲಿಸುವಂಥವ್ರ ಸಂಖ್ಯೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗಿರೋದ್ರಿಂದ ಒಂದು ನಗರಕ್ಕೆ ಬಂದು ಕಲಿಯುವಂತಹ ಪದ್ಧತಿ ಕಡಿಮೆ ಆಗ್ತಿದೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಎಂತೆಂಥ ಸಚಿವರಿದ್ದಾರೆ ಅವರಿಗೆ ಏನರ ಬಗ್ಗೆನೋ ಅರಿವಿಲ್ದಲೇ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದೊಂಥರ ಕರ್ನಾಟಕಕ್ಕೆ ಅವಮಾನ ಆಗಿಬಿಡುತ್ತೆ ಸರ್ ದಯವಿಟ್ಟು ಅವರಿಗೆ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮನ್ನು ಮಾಡಿ ಸ್ವಲ್ಪ ಸಾರ್ವಜನಿಕವಾಗಿ ಏನು ಮಾತಾಡಬೇಕು ಬಿಡಬೇಕು ಈ ಥರ ಅಸಂಬದ್ಧವಾದ ಹೇಳಿಕೆ ಕೊಟ್ಟರೆ ನಾವು ರಾಜಕಾರಣಕ್ಕೆ ಅಂತೆಲ್ಲ ಕರ್ನಾಟಕದ ಮರ್ಯಾದೆ ಹೋಗ್ಬಿಡುತ್ತೆ ಕಂಪ್ಯೂಟರ್ನ ಯಾರೂ ಹ್ಯಾಕ್ ಮಾಡೋಕ್ಕಾಗಲ್ಲ ಯಾರೋ ಸರ್ವರ್ನ ಹ್ಯಾಕ್ ಮಾಡ್ತಾರೆ ಕಂಪ್ಯೂಟರ್ನ ಹ್ಯಾಕ್ ಮಾಡ್ತಿದ್ರೆ ಈ ಥರ ಎಲ್ಲ ಮಾತಾಡೋಕೆ ಹೋಗುವಂಥದ್ದು ಬೇಡ ನಾನು ಸತೀಶ್ ಜಾರಕಿಹೊಳಿ ಅವರಲ್ಲೂ ಹೇಳ್ತೀನಿ ಯಾಕಂದರೆ ನೀವು ನಮ್ಮ ರಾಜಕಾರಣ ಏನೇ ಇರ್ಬೋದು ನೀವು ಕರ್ನಾಟಕದ ಒಬ್ಬರು ಗೌರವಾನ್ವಿತ ಸಚಿವರು ನೀವು ನಮ್ಮ ಕರ್ನಾಟಕದ ಪ್ರತಿನಿಧಿ ನೀವು ಹಾಗಾಗಿ ಈ ರೀತಿ ಹೇಳಿಕೆ ಕೊಡುವಾಗ ಏನೋ ಯಾರ ಮೇಲೋ ದೋಷಾರೋಪಣೆ ಮಾಡೋದಕ್ಕೋಸ್ಕರವಾಗಿ ಏನೇನೋ ಮಾತಾಡಿಬಿಟ್ಟು ಒಂದು ರೀತಿ ಮುಜುಗರಕ್ಕೊಳಗಾಗುವಂಥದ್ದು ಬೇಡ ಅಂತ ನಾನು ಹೇಳಿ ಕಳಿಸ್ತೀನಿ.